ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಯಾವ ಫೇಸ್ ವಾಶ್ ಆ್ಯಂಡ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ದೀನಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೇಕಿದ್ರೆ. ಇವತ್ತಂತೂ ನಾನು ಸಿಕ್ಕಾಪಟ್ಟೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ ಕೆಲಸಗಳೆಲ್ಲ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಆನಂತರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ರಾಜುಗೆ ತಿಂಡಿ ಮಾಡಿಕೊಡ್ತಾ ಇದ್ದೀನಿ, ದೋಸೆ ಮಾಡ್ತಾ ಇದ್ದೀನಿ ಇವತ್ತು, ಸೆಟ್ ದೋಸೆ ಮಾಡೋಣ ಅಂತ. ಸೊ ಸೆಟ್ ದೋಸೆಗೆ ನಾನು ಟೊಮೆಟೊ ಚಟ್ನಿ ಮಾಡಿದ್ದೀನಿ. ನೀವು ಟೊಮೆಟೊ ಚಟ್ನಿ ಅಲ್ಲದೆ ಕಾಯಿ ಚಟ್ನಿ ಏನಾದರೂ ಮಾಡ್ಕೋಬೋದು, ಬಟ್ ನನಗೆ ಟೊಮೆಟೊ ಚಟ್ನಿ ಅಂದರೆ ತುಂಬ ಇಷ್ಟ, ಅದಕ್ಕಾಗಿ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ದೋಸೆ ಬಿಸಿ ಬಿಸಿ ಇದ್ದಾಗೆ ತಿಂದುಬಿಡಬೇಕು, ಹಾಗಾಗಿ ಫಸ್ಟು ರಾಜುಗೆ ಮಾಡಿಕೊಟ್ಟು ಆನಂತರ ನಾನು ಕೂಡ ಮಾಡಿಕೊಂಡು ಇಬ್ಬರು ಟಿಫಿನ್ನ ಮುಗಿಸ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ತಿಂಡಿ ತಿಂದಾದಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಸ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನೆಕ್ಸ್ಟ್ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ನಾನ ಕೂಡ ಮುಗಿಸ್ಕೊಂಬಂದ್ಬಿಡ್ತೀನಿ ಒಟ್ಟಿಗೆ. ಫ್ರೆಂಡ್ಸ್, ಕೆಲವರು ಕೇಳ್ತಾ ಇದ್ರು, ಅಕ್ಕ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅಂತ. ನಾನು ನ್ಯೂಟ್ರಿಡರ್ಮ್ ಯೂಸ್ ಮಾಡ್ತೀನಿ, ಕಾಣಿಸ್ತಾ ಇದಲ್ವಾ. ಇದು ನಿಮಗೆ ಪರ್ಪಲ್ನಲ್ಲಿ ಸಿಗುತ್ತೆ ಅಥವಾ ಅಮೆಝಾನಲ್ಲಿ ಕೂಡ ತೊಗೋಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ಸೊ ಈ ಶಾಂಪುನ ಯೂಸ್ ಮಾಡ್ತಾ ಇದ್ದೀನಲ್ವಾ, ತುಂಬಾ ಸಿಲ್ಕಿ ಆಗುತ್ತೆ ಹೇರ್, ಮಾತ್ರ ತುಂಬ ಶೈನಿಂಗ್ ಆಗಿರುತ್ತೆ, ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ. ಸೊ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದರ ಫ್ರಾಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಅಂದರೆ ಅಷ್ಟು ಓವರಾಗೂ ಇಲ್ಲ, ಫುಲ್ ಲೈಟಾಗಿ ಬರುತ್ತೆ, ಚೆನ್ನಾಗಿದೆ ಒಂಥರ. ಕೆಲವರು ಶ್ಯಾಂಪುನ ತೊಗೊಂಡ್ಬಿಟ್ಟು ತಲೆ ಮೇಲೆ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ಹಾಕ್ಕೋಬೇಡಿ, ಫಸ್ಟು ಕೈನಲ್ಲಿ ಹಾಕ್ಕೊಂಡು ಆನಂತರ ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಆನಂತರ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ಳಿ ನೀಟಾಗಿ, ಈ ರೀತಿಯಾಗಿ. ಆ್ಯಂಡ್ ನಿಮಗೆ ಕಂಡೀಷ್ನರ್ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ನ್ಯೂಟ್ರಿಡರ್ಮ್ ಕಂಡೀಷನರ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಶ್ಯಾಂಪು ಅಪ್ಲೈ ಮಾಡಿ ವಾಶ್ ಮಾಡಾದಮೇಲೆ ಕಂಡೀಷ್ನರ್ನ ಅಪ್ಲೈ ಮಾಡಬೇಕು. ಈ ರೀತಿ ಸ್ವಲ್ಪ ಕೈಗೆ ತೊಗೊಂಡ್ಬಿಟ್ಟು ಆನಂತರ ನೀಟಾಗಿ ಎಲ್ಲ ಕಡೆಯೂ ಮಸಾಜ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಬಿಡಿ. 1-2 ನಿಮಿಷ ಆದಮೇಲೆ ನೀವು ವಾಶ್ ಮಾಡ್ಕೋಬೇಕು. ಸೊ ನಾನು ಹೇಳೋದೇನಪ್ಪ ಅಂದರೆ, ನೀವು ಶ್ಯಾಂಪುನ ಅಪ್ಲೈ ಮಾಡೋದು ಆದಮೇಲೆ ಕಂಡೀಷ್ನರ್ನ ಕಂಪಲ್ಸರಿಯಾಗಿ ಅಪ್ಲೈ ಮಾಡಿ. ಇದರಿಂದ ಕೂದಲು ತುಂಬ ಆರೋಗ್ಯವಾಗಿರುತ್ತೆ, ಸ್ಪ್ಲಿಟ್ ಎಂಡ್ಸು, ಡ್ಯಾಮೇಜು ಈ ರೀತಿ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನೀವು ಕಂಡೀಷ್ನರ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಹಾಗೆ ನಾನು ಹೇಳಿದ್ನಲ್ವಾ, ಈ ಪ್ರಾಡಕ್ಟ್ನ ಲಿಂಕ್ಗಳು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಸ್ನಾನ ಮುಗಿಸ್ಕೊಂಡ್ಬಿಟ್ಟು ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು, ಯಾಕೆಂದರೆ ಹೊರಗಡೆ ಹೋಗೋದಿದೆ ಇವತ್ತು. ನಾನಿವತ್ತು ಮೆಂತ್ಯ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ತೊಗರಿಬೇಳೆನ 1/2 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಕುಕ್ಕರ್ಗೆ ಈ ತೊಗರಿಬೇಳೆನ ಹಾಕ್ಕೊಳ್ಳಿ. ತೊಗರಿಬೇಳೆ ನೆನೆಸ್ಬಿಟ್ಟು ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಆನಂತರ ನಾನಿಲ್ಲಿ 1-2 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ಳಿ ಈ ರೀತಿಯಾಗಿ. ಆನಂತರ ಇದಕ್ಕೆ 1 ದೊಡ್ಡ ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಳ್ಳಿ. 1-7 ಹೆಸಲು ಬೆಳ್ಳುಳ್ಳಿ, 1-4 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಈ ರೀತಿ ಮುರಿದ್ಬಿಟ್ಟು ಹಾಕಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯತ್ತೆ. ಆನಂತರ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, 1-2 ಕಪ್ನ 2.5 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ. ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 1-2-3 ವಿಷಲ್ ಅಷ್ಟೇ ಕೂಗಿಸ್ಬೇಕು, ಜಾಸ್ತಿ ಕೂಗಿಸ್ಬೇಡಿ. ತುಂಬ ಮೆತ್ತಗಾದರೂ ಕೂಡ ಚೆನ್ನಾಗಿರೋದಿಲ್ಲ. 3 ವಿಷಲ್ ಆದಮೇಲೆ, ಕುಕ್ಕರ್ ತಣ್ಣಗಾದಮೇಲೆ ನೀವು ಮುಚ್ಚಳನ ತೆಗಿರಿ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಅಲ್ವಾ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಮಾಡ್ಕೊಂಡ್ರೆ ಸಾಕಾಗತ್ತೆ, ಜಾಸ್ತಿ ನುಣ್ಣಗೂ ಕೂಡ ಮಾಡ್ಕೋಬಾರ್ದು, ಜಸ್ಟ್ ಲೈಟಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ನಾವು ಎಲ್ಲಿಗಾದರೂ ಹೊರಗಡೆ ಹೋಗಬೇಕಾದ್ರೆ ಈ ರೀತಿ ದಿಢೀರಂತ ಆಗೋದು ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದಮೇಲೆ ಈಗ ಸ್ಟೌನ ಆನ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ. ನಾವು ಸಾಮಾನ್ಯವಾಗಿ ಸಾರನ್ನ ಸಾರಿಗೆ ಎಲ್ಲವೂ ಒಟ್ಟಿಗೆ ಹಾಕ್ತೀವಿ, ಬಟ್ ಈ ರೀತಿ ಮಾಡಿದ್ರೆ ಹಸಿ ವಾಸನೆ ಏನೂ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಹುಣಸೆ ರಸನ ಕೂಡ ಹಾಕ್ಕೊಳ್ಳಿ. ಕುಕ್ಕರ್ನಲ್ಲಿ ಮಾಡುವಾಗ ಈ ರೀತಿಯಾಗಿ ಮಾಡಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಹಸಿ ವಾಸನೆ ಏನೂ ಬರೋದಿಲ್ಲ.
ಇದನ್ನ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಬೇಡ. ಈ ರೀತಿ ಮಿಕ್ಸ್ ಮಾಡಿ ಒಂದ್ಸಲ ಹೈ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಕುದಿಸಿ ನೋಡಿ. ಚೆನ್ನಾಗಿ ಕುದ್ದಿದೆ. ಒಂದು 2 ಟೇಬಲ್ಸ್ಪೂನಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಾರು ರೆಡಿಯಾಗಿದೆ, ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಇದನ್ನು ಸೈಡಿಗೆ ತೆಡಿ. ಈಗ 1-1.5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ 1/2 ಟೀಸ್ಪೂನಷ್ಟು ಸಾಸಿವೆ, 1/2 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 5-6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, 1-2 ಒಣಗಿದ ಮೆಣಸಿನ್ಕಾಯಿ, 1 ಚಿಟಿಕೆಯಷ್ಟು ಇಂಗು. ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ. ಈಗ ಈ ಒಗ್ಗರಣೆ ಕೂಡ ರೆಡಿಯಾಗಿದೆ, ಸಾರಿನಲ್ಲಿ ಹಾಕ್ಕೊಳ್ಳಿ. ಈಗ ಬಿಸಿ ಬಿಸಿಯಾಗಿ ಸಾರು ರೆಡಿಯಾಗಿದೆ. ನಾನು ಆಲ್ರೆಡಿ ಅನ್ನ ಕೂಡ ಮಾಡಿಟ್ಬಿಟ್ಟಿದ್ದೀನಿ. ಈ ಬೇಳೆ ಸಾರಿಗೆ ಸಂಡಿಗೆ ಒಂದಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಇವತ್ತು ಸಬ್ಬಸಿಗೆ ಸಂಡಿಗೆಯನ್ನು ಕರಿತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಾನು ಮಾರ್ಕೆಟಿಂದ ತಂದಿರೋದು, ಮನೇಲಿ ಮಾಡಿರೋದು ಖಾಲಿಯಾಗಿದೆ. ಪ್ರತಿ ವರ್ಷ ನಾನೇ ಮಾಡ್ಕೊತೀನಿ, ಈ ವರ್ಷ ಬೇಗನೆ ಮುಗ್ದೋಯ್ತು. ಸೊ ಮತ್ತೆ ಬಿಸಿಲುಗಾಲ ಬಂದರೆ ಮಾಡ್ಕೋಬೇಕು. ರಾಜು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ನನ್ನ ಅಡುಗೆ ಕೂಡ ಮುಗೀತು, ಊಟ ಮಾಡ್ಬೇಕು ನಾವು. ಇವಾಗ ಮಧ್ಯಾಹ್ನ 2:30 ಆಗಿದೆ, ಊಟ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಂತ ಹೇಳಿದ್ನಲ್ವಾ. ಆ್ಯಕ್ಚುಲಿ ಇವತ್ತು ರಾಜು ಕೂಡ ವ್ಲಾಗ್ನ ಮಾಡ್ತಾರೆ ಅಂದ್ಕೊಂಡಿದ್ದೆ, ಯಾಕೆಂದರೆ ಅವ್ರು ಸ್ವಲ್ಪ ಏನೋ ವರ್ಕ್ ಬಂತು, ವರ್ಕ್ ಇದೆ ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಖಂಡಿತವಾಗ್ಲೂ ರಾಜು ಇರ್ತಾರೆ. ಇವತ್ತೇನೋ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ ಪಾಪ. ನಾನಿವಾಗ ಮಜ್ಜಿಗೆ ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ತಾ ಇದ್ದೀನಿ, ಇದು ಕೂಡ ನಾನು ಮನೇಲೇ ಮಾಡಿಕೊಂಡಿದ್ದು. ಈಗ ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಬೇಕು, ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತೀವಿ. ಫ್ರೆಂಡ್ಸ್, ನಾನು ಶಾಪ್ಜಿಯಿಂದ ಈ ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆ ಕ್ವಾಲಿಟಿ ಸ್ಟೀಲಿಂದ ಮಾಡಿದ್ದಾರೆ. ಇದನ್ನು ನೀವು ಎಲ್ಲಿಗಾದರೂ ತೊಗೊಂಡು ಹೋಗಬೇಕು ಅಂದರೆ ತುಂಬ ಈಸಿ ಆಗಿರುತ್ತೆ. ನೋಡೋಕ್ಕೆ ತುಂಬ ಚಿಕ್ಕದಾಗಿ ಚೆನ್ನಾಗಿದೆ. ಹಾಗೆ ಇದನ್ನು ನೀವು ಫ್ರಿಜ್ನಲ್ಲಿ ಕೂಡ ಇಟ್ಕೋಬಹುದು. ಹಾಗೆ ನೋಡಿ, ಇಲ್ಲಿ ಇದರ ಬಾಯಿ ತುಂಬ ದೊಡ್ಡದಾಗಿರೋದ್ರಿಂದ ನೀವು ತೊಳಿಲಿಕ್ಕೂ ಕೂಡ ತುಂಬ ಈಸಿ ಆಗಿರುತ್ತೆ. ಇದು ತುಂಬ ಕಡಿಮೆ ರೇಟ್ಗೆ ನಿಮಗೆ ಶಾಪ್ಜಿಯಲ್ಲಿ ಸಿಗ್ತಾ ಇದೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮಗೂ ಕೂಡ ಬೇಕಿದ್ರೆ ತಗೋಬಹುದು. ಅವರ ವಾಟ್ಸಪ್ ಗ್ರೂಪ್ ಕೂಡ ಇದೆ, ನೀವು ಅದರಲ್ಲಿ ಕೂಡ ಜಾಯ್ನ್ ಆಗ್ಬೋದು. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾವು ಒಂದು ಮಂಚನ ಆರ್ಡ್ರ್ ಕೊಟ್ಟಿದ್ವಿ, ಅದು ರೆಡಿ ಆಗಿದೆ ಅಂತೆ. ಸೊ ನೀವು ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು, ಫ್ರೆಂಡ್ಸ್, ನಾವು ಯಾಕೆ ಮೈಸೂರಿಗೆ ಬಂದ್ವಿ ಅಂದರೆ, ನನಗೆ ಟ್ರಾಫಿಕ್ ಅಂದರೆ ಇಷ್ಟ ಇಲ್ಲ. ನೋಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್ಕೇ ಇಲ್ಲ ಇಲ್ಲಿ. ಇನ್ನೊಂದು ಏನಪ್ಪ ಅಂದರೆ, ಮೈಸೂರು ಅಂದರೆ ಕ್ಲೀನೆಸ್ಟ್ ಸಿಟಿ ಅಂತ ಒಂದು ಹೆಸರುವಾಸಿಯಾಗಿದೆ, ಅದು ನನಗೆ ತುಂಬ ಇಷ್ಟ. ನೋಡ್ತಾ ಇದ್ರಲ್ವಾ ಎಷ್ಟು ಕ್ಲೀನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಮೈಸೂರಂತೂ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ ನೋಡಿ, ಇದೇ ಮಂಚ ನಾವು ಮಾಡಿಸ್ತಾ ಇರೋದು. ಇನ್ನೂ ಏನೂ ಕಂಪ್ಲೀಟ್ ಆಗಿಲ್ಲ, ಜಸ್ಟ್ ಇಷ್ಟೇ ಮಾಡಿದ್ದಾರೆ. ಚೆನ್ನಾಗಾಯಿತು, ನಮಗೂ ತುಂಬ ಇಷ್ಟ ಆಯಿತು. ಸೊ ಅಲ್ಲಿಂದ ನೋಡ್ಕೊಂಡ್ಬಿಟ್ಟು ಈಗ ರೇಷನ್ ತರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು RMC ಮಾರ್ಕೆಟ್, ಮೈಸೂರಲ್ಲೇ ದೊಡ್ಡ ಮಾರ್ಕೆಟ್. 1 ಕಿಲೋಮೀಟ್ರ್ ಪೂರ್ತಿ ಇದೇ ರೀತಿಯಾಗಿ ಎಲ್ಲ ಅಂಗಡಿಗಳಿದೆ. ಇಲ್ಲಿ ಹೋಲ್ಸೇಲ್, ರಿಟೇಲ್ ಎಲ್ಲ ಸಿಗುತ್ತೆ. ನಾನಂತೂ ಒಂದು ರೆಗ್ಯುಲರಾಗಿ ಒಂದು ಶಾಪ್ನ ಇಟ್ಕೊಂಡ್ಬಿಟ್ಟಿದ್ದೀನಿ, ಆ ಶಾಪ್ನಲ್ಲೇ ನಾನು ಎಲ್ಲ ತೊಗೊಳ್ಳೋದು. ಎಲ್ಲ ನನಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ತುಂಬ ಇಷ್ಟ ಆಯಿತು. ಸೊ ಅಲ್ಲೇ ಕಂಟಿನ್ಯೂಸ್ ಆಗಿ ತೊಗೋತಾ ಇದ್ದೀನಿ. ನಾನು ಫಸ್ಟು ಸೂಪರ್ ಮಾರ್ಕೆಟಲ್ಲಿ ತೊಗೋತಾ ಇದ್ದೆ, ಆಮೇಲೆ ನನಗೆ ಈ ಥರ ಶಾಪ್ಸ್ ಇದೆ ಅಂತ ಗೊತ್ತಾಯಿತು ಇಲ್ಲಿ. ಅದಕ್ಕೆ ಸೂಪರ್ ಮಾರ್ಕೆಟಲ್ಲಿ ಕೆಲವೊಂದು ಕಡಿಮೆ ಇರುತ್ತೆ, ಹಾಗೆ ಇಲ್ಲಿ ಹೋಲ್ಸೇಲ್ ಆಗಿ ಸಿಗುತ್ತೆ, ಇಲ್ಲಿ ತೊಗೋತೀವಿ. ನೋಡಿ, ಇವೆಲ್ಲವೂ ಕೂಡ ಅವೇ ಅಂಗಡಿಗಳೇ. ಈಗ ನಾನು ರೇಷನ್ ಎಲ್ಲ ತೊಗೊಂಡಾಯಿತು, ಮನೆಗೆ ಹೋಗಬೇಕು. ಮನೆಗೆ ಹೋಗೋ ದಾರಿಯಲ್ಲೇ ತರಕಾರಿಗೆ ತೊಗೊಂಡ್ಬಿಡ್ತೀನಿ. ಇದು ಹತ್ತಿರದಲ್ಲೇ ಇದೆ ಅಲ್ವಾ, ಅದಕ್ಕಾಗಿ ತರಕಾರಿ ಕೂಡ ತೊಗೊಂಡ್ಬಿಟ್ರೆ ಒಂದು ಕೆಲಸ ಆಗೋಗ್ಬಿಡತ್ತೆ. ರಾಜು ಪಾಪ ಅಲ್ಲೇ ಕಾರಲ್ಲಿ ಕೂತ್ಕೊಂಡಿದ್ದಾರೆ, ಅವರಿಗೆ ಸಿಕ್ಕಾಪಟ್ಟೆ ಕೆಲಸ ಆಗಿಬಿಟ್ಟಿದೆ. ಸೊ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಕೋತಾ ಇದ್ದಾರೆ. ಈಗ ತರಕಾರಿ ಒಂದು ತೊಗೊಂಡ್ಬಿಟ್ರೆ ಇನ್ನು ಮನೆಗೆ ಹೋಗೋದೆ ಡೈರೆಕ್ಟಾಗಿ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀವಿ, ಬಿಸಿ ಬಿಸಿ ಆಗಿ ಕಾಫಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಲೀಸ್ಟ್ ಎಲ್ಲ ಫೋನಲ್ಲಿ ಬರ್ಕೊತೀನಿ ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ಲೀಸ್ಟ್ ಬಂದಿದ್ದೇನೆ ಎಲ್ಲ ಚೆಕ್ ಮಾಡ್ಕೋತೀನಿ, ಬಿಲ್ಲೆಲ್ಲ ಕರೆಕ್ಟ್ ಹಾಕಿದ್ದಾರೆ ಎಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ನನಗೂ ಡೌಟ್ ಇರೋದಿಲ್ಲ, ಪ್ರತಿ ಸಲ ನಾನು ಮಾಡ್ತೀನಿ ಇದೇ ರೀತಿಯಾಗಿ. ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತಲ್ವಾ, ಸೊ ತವ್ರ ಮನೇಲಿ ಈ ರೀತಿಯಾಗಿರೋದಿಲ್ಲ. ಸೊ ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ, ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಮದುವೆ ಆದಮೇಲೆ ಇಂಥ ಅನುಭವಗಳಾಗೋದು, ನಾನು ಇನ್ನೊಂದು ತುಂಬ ಖುಷಿಯಾಗತ್ತೆ. ಸೊ ಮಕ್ಕಳಿರೋರ್ಗಂತೂ ಎಷ್ಟು ಪಾಪ, ಅವರು ತಾಯಂದ್ರೆ ನಿಜವಾಗ್ಲೂ ಗ್ರೇಟ್.
ಏಕೆಂದರೆ ಮಕ್ಕಳನ್ನ ನೋಡ್ಕೋಬೇಕು, ಮನೆ ಕೆಲಸ ಮಾಡಬೇಕು, ಹಾಗೆ ಗಂಡನಿಗೆ ಬಾಕ್ಸ್ ರೆಡಿ ಮಾಡಿಬಿಟ್ಟು ಟೈಮ್ ಟೈಮ್ಗೆ ಎಲ್ಲ ಮಾಡಬೇಕು ಅಂದರೆ ಎಷ್ಟು ಪೇಷನ್ಸ್ ಬೇಕು, ನಿಜವಾಗ್ಲೂ ಗ್ರೇಟ್ ತಾಯಂದ್ರಿಗೆ. ಫ್ರೆಂಡ್ಸ್, ಇನ್ನೊಂದು ನೋಡಿ, ಕೆಲವರು ಕೇಳಿದರೆ, ಮೇಡಮ್ ನೀವು ಯಾವ ಬ್ರ್ಯಾಂಡು ಜೋಳ ಆಗಿರ್ಬೋದು, ರಾಗಿ ಮತ್ತು ಇದು ಗೋಧಿನ ಯಾವ್ದು ಯೂಸ್ ಮಾಡ್ತೀರಾ ಅಂತ. ನಾನು ಯಾವ ಬ್ರ್ಯಾಂಡು ಯೂಸ್ ಮಾಡೋದಿಲ್ಲ, ಈ ರೀತಿ ನೋಡಿ ಕೆ ಜಿ ಲೆಕ್ಕದಲ್ಲಿ ತೊಗೊಂಬಿಡ್ತೀನಿ. ಇದನ್ನು ಒಂದೆರಡು ಸಲ, ನಿಮಗೆ ಏನಾದರೂ ಕಲ್ಲು ಏನಾದರೂ ಸಿಕ್ಕಾಪಟ್ಟೆ ಇತ್ತು ಅಂದರೆ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಆನಂತರ ಈ ರೀತಿ ಕ್ಲೀನ್ ಮಾಡ್ತೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಕ್ಲೀನ್ ಮಾಡಿಬಿಟ್ಟು ಮಿಲ್ಲಿಗೆ ತೊಗೊಂಡು ಹೋಗಿಬಿಡ್ತೀವಿ. ಆದಷ್ಟು ನೀವು ಈ ರೀತಿ ತಂದುಕೊಂಡು ಕ್ಲೀನ್ ಮಾಡಿಕೊಂಡು ಮಾಡಿ, ಯಾವ ಬ್ರ್ಯಾಂಡು ಏನು ಅದೆಲ್ಲ ಯೂಸ್ ಮಾಡಬೇಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನಿನ್ನು ನೈಟ್ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಮುಂದಿನ ವ್ಲಾಗ್ನಲ್ಲಿ ನಾನು ಮತ್ತು ರಾಜು ಖಂಡಿತವಾಗ್ಲೂ ಮಿಸ್ ಮಾಡದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.